ಕಡೆ ಈ ಮಹಾಮೈತ್ರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ನಡೀತಾ ಇದೆ ಅಲ್ವಾ? ಇಲ್ಲಿ ರಾಜ್ಯ ಸರ್ಕಾರ ಶಿಷ್ಟಾಚಾರವನ್ನೆಲ್ಲ ಗಾಳಿಗೆ ತೂರಿಬಿಟ್ಟಿದೆ, ತೆರಿಗೆದಾರರ ಹಣವನ್ನ ಪೋಲ್ ಮಾಡ್ತಾ ಇದೆ ಅಂತ ವಿರೋಧ ಪಕ್ಷಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ರಾಜಕೀಯ ಸಭೆಗೆ ಐಎಎಸ್ಗಳ ದುರ್ಬಳಕೆ ಆರೋಪವನ್ನ ಮಾಡ್ತಾ ಇರುವಂತದ್ದು ಟ್ವೀಟ್ ಮಾಡಿ ಎಚ್ ಡಿ ಕೆ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ, ನಮ್ಮ ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಳ್ಳುವಂಥದ್ದು ಅನ್ನುವಂಥದ್ರ ಬಗ್ಗೆ ಆಕ್ರೋಶವನ್ನ ಹೊರ ಹಾಕಲಾಗಿದೆ. ಯತ್ನಾಳ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಲಿಸ್ಟ್ ಅನ್ನು ಕೂಡ ಹಾಕಿಬಿಟ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ರೀತಿಯಾಗಿ ಒಬ್ಬೊಬ್ಬ ನಾಯಕರಿಗೆ ಒಬ್ಬೊಬ್ಬರು ಐಎಎಸ್ ಅಧಿಕಾರಿಗಳನ್ನು ನಿಯೋಜನೆ ಮಾಡಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಂಪೂರ್ಣವಾಗಿ ಶಿಷ್ಟಾಚಾರವನ್ನ ಉಲ್ಲಂಘನೆ ಮಾಡಲಾಗಿದೆ. ನಮ್ಮ ರಾಜ್ಯದ ತೆರಿಗೆದಾರರ ಹಣವನ್ನ ಬೇಕಾಬಿಟ್ಟಿಯಾಗಿ ಖರ್ಚನ್ನ ಮಾಡಲಾಗ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ. ಒಂದ್ ಕಡೆ ಆ ಲಿಸ್ಟ್ ಅನ್ನ ತೋರಿಸ್ತಾ ಇದ್ವಿ. ಒಬ್ಬೊಬ್ಬರಿಗೂ ಕೂಡ ಒಬ್ಬೊಬ್ಬರು ಐಎಎಸ್ ಅಧಿಕಾರಿಗಳನ್ನ ನಿಯೋಜನೆ ಮಾಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಆಕ್ರೋಶ ವ್ಯಕ್ತವಾಗಿದೆ. ಬಿಕಾಸ್ ಪಾರ್ಟಿಗಳ ನಾಯಕರನ್ನ ಕರೆತರುವಂತ ನಿಟ್ಟಿನಲ್ಲಿ, ಕೋಆರ್ಡಿನೇಟ್ ಮಾಡುವಂತ ನಿಟ್ಟಿನಲ್ಲಿ ನಮ್ಮ ಐಎಎಸ್ ಅಧಿಕಾರಿಗಳನ್ನು ಯಾಕೆ ದುರ್ಬಳಕೆ ಮಾಡ್ಕೊಳ್ತಾ ಇದ್ದೀರಾ ಇಲ್ಲಿ ಅಂತ ಪ್ರಶ್ನೆಯನ್ನು ಮಾಡಲಾಗ್ತಾ ಇದೆ. ಕುಮಾರಸ್ವಾಮಿಯವರು ಕೂಡ ಟ್ವೀಟ್ ಅನ್ನು ಮಾಡಿದ್ದಾರೆ. ಅದರ ಜೊತೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಟ್ವೀಟ್ ಅನ್ನು ಮಾಡಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ರಾಜ್ಯದ ಹೆಮ್ಮೆಯ ಐಎಎಸ್ ಅಧಿಕಾರಿಗಳನ್ನ ಇಂತಹ ಅಂದ್ರೆ ಕಾರ್ಯಕ್ರಮಗಳಿಗೆ ನಿಯೋಜನೆ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಇವರ ಪ್ರಶ್ನೆ. ವಿಪಕ್ಷಗಳ ಆರೋಪಕ್ಕೆ ಟ್ವಿಟರ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಬೇರೆ ರಾಜ್ಯಗಳಿಂದ ಬಂದಂಥವರನ್ನ ಅತಿಥಿಗಳು ಅಂತ ಪರಿಗಣಿಸಿದ್ದೇವೆ, ಶಿಷ್ಟಾಚಾರದಂತೆ ಗಣ್ಯರ ಸ್ವಾಗತಕ್ಕೆ ಅಧಿಕಾರಿಗಳನ್ನು ನಿಯೋಜನೆ ಮಾಡಿದ್ದೇವೆ ಅಂತ ಸಿಎಂ ಸಿದ್ದರಾಮಯ್ಯನವರು ಟ್ವೀಟ್ ಅನ್ನ ಮಾಡಿದ್ದಾರೆ. ಐಎಎಸ್ ಅಧಿಕಾರಿಗಳನ್ನು ನೇಮಕ ಮಾಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಸಮರ್ಥನೆಯನ್ನು ಮಾಡಿಕೊಂಡಿದ್ದಾರೆ. ಕೇಂದ್ರದ ಮಾಜಿ ಸಚಿವರುಗಳು ರಾಜ್ಯದ ಅತಿಥಿಗಳು ಅಂತ ಪರಿಗಣಿಸಿ ಶಿಷ್ಟಾಚಾರದ ಪ್ರಕಾರ ಆ ಎಲ್ಲ ಗಣ್ಯರ ಸ್ವಾಗತಕ್ಕೆ ಮಾತ್ರ ಅಧಿಕಾರಿಗಳನ್ನು ನಿಯೋಜಿಸಲಾಗಿತ್ತು ಹೊರತಾಗಿ ಈ ಕಾರ್ಯಕ್ರಮದಲ್ಲಿ ರಾಜ್ಯ ಸರ್ಕಾರದ ಯಾವ ಪಾತ್ರವೂ ಕೂಡ ಇಲ್ಲ ಅಂತ ಸಿದ್ದರಾಮಯ್ಯನವರು ಐಎಎಸ್ ಆಫೀಸರ್ಸ್ಗಳನ್ನು ನಿಯೋಜನೆ ಮಾಡಿರುವಂಥ ವಿಚಾರವನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಅಧಿವೇಶನ ನಡೀತಾ ಇರುವಂಥ ಸಂದರ್ಭದಲ್ಲೇ ಮಹಾಮೈತ್ರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಸಭೆ ನಡೀತಾ ಇದೆ, ಅದರ ಜೊತೆಗೆ ಐಎಎಸ್ ಆಫೀಸರ್ಸ್ಗಳನ್ನು ನಿಯೋಜನೆ ಮಾಡಿರುವಂಥದ್ದು ಕೂಡ ಬಿಜೆಪಿ ಮತ್ತು ಜೆಡಿಎಸ್ಗೆ ಅಸ್ತ್ರವಾಗಿರುವಂಥದ್ದು. ಈ ವಿಚಾರ ಮೋಸ್ಪೋಲಿ ಇವತ್ತು ಅಧಿವೇಶನದಲ್ಲೂ ಕೂಡ ಕೋಲಾಹಲಕ್ಕೆ ಕಾರಣ ಆದರೂ ಆಗ್ಬೋದೇನೋ? ಖಂಡಿತವಾಗ್ಲೂ ಪೃಥ್ವಿರಾಜ್, ಇವತ್ತಿನ ಸದನದಲ್ಲಿ ಈ ಒಂದು ವಿಚಾರ ಪ್ರಸ್ತಾಪ ಆಗುವಂತಹ ಎಲ್ಲಾ ಸಾಧ್ಯತೆ ಹೆಚ್ಚಿರುವಂತದ್ದು, ಯಾಕಂದ್ರೆ ಈಗಾಗಲೇ ಅಧಿವೇಶನ ಕೂಡ ನಡೀತಾ ಇದೆ. ಇದ್ರ ಜೊತೆಗೆ ಬೆಂಗಳೂರಲ್ಲಿ ಮಹಾ ಮೈತ್ರಿಕೂಟದ ಸಭೆ ಕೂಡ ಆಗ್ತಾ ಇದೆ. ಈ ಒಂದು ಸಭೆಗೆ ಇಲ್ಲ ಒಂದ್ ಕಡೆ ರಾಜ್ಯದ ಐಎಎಸ್ ಅಧಿಕಾರಿಗಳನ್ನ ದುರ್ಬಳಕೆ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ವಿಪಕ್ಷಗಳ ಆರೋಪವಾಗಿದೆ. ಈಗಾಗಲೇ ಒಂದ್ ರೀತಿ ಅಧಿಕಾರಿಗಳನ್ನ ಯಾವ ರೀತಿ ಅಂತಂದ್ರೆ ಸರ್ಕಾರದ ಕಾರ್ಯಕ್ರಮ ಆಗಿರ್ಬೋದು ಮತ್ತೆ ಮುಖ್ಯಮಂತ್ರಿಗಳ ಪದಗ್ರಹಣ ಮತ್ತೆ ಸಚಿವರ ಪದಗ್ರಹಣ ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಅತಿಥಿಗಳು ಬಂತು ಅಂದ್ರೆ ಬೇರೆ ರಾಜ್ಯದಿಂದ ಅವರಿಗೆ ಸ್ವಾಗತ ಮಾಡುವಂತ ನಿಟ್ಟಿನಲ್ಲೂ ಕೂಡ ಅಧಿಕಾರಿಗಳನ್ನ ಬಳಕೆಯನ್ನ ಮಾಡಬಹುದು. ಆದ್ರೆ ಎಲ್ಲೊಂದ್ ಕಡೆ ಈಗ ರಾಜಕೀಯ ಪಕ್ಷವಾಗಿ ಒಂದ್ ರೀತಿ ಮಹಾಮೈತ್ರಿಕೂಟವಾಗಿ ಸಭೆ ಆಗ್ತಾ ಇದೆ. ಈ ಒಂದು ಸಭೆಗೆ ಸರ್ಕಾರದಿಂದಾನೇ ಅಧಿಕಾರಿಗಳನ್ನ ನಿಯೋಜನೆಯನ್ನು ಮಾಡೋದ್ರ ಮುಖಾಂತರವಾಗಿ ಒಂದ್ ರೀತಿ ಅವರಿಂದ ಆತಿಥ್ಯ ಕೊಡುವ ಕೆಲಸವನ್ನ ಮಾಡಲಾಗ್ತಾ ಇದೆ. ಈ ಮುಖಾಂತರವಾಗಿ ರಾಜ್ಯದ 6.5 ಕೋಟಿಯ ಜನರಿಗೆ ಒಂದ್ ರೀತಿ ಅವಮಾನ ಮಾಡುವಂತ ಕೆಲಸವನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡುತ್ತಿದೆ ಅನ್ನೋ ಒಂದು ಆಪಾದನೆಯನ್ನ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ಮುಖ್ಯವಾಗಿ ಬಿಜೆಪಿಯ ಹಿರಿಯ ಶಾಸಕರಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಈ ಒಂದು ವಿಚಾರವನ್ನ ಖಂಡಿಸಿರುವಂತದ್ದು. ಅದ್ರ ಜೊತೆಗೆ ಈಗಾಗಲೇ ಈ ಒಂದು ವಿಚಾರ ಯಾವಾಗ ಆರೋಪವನ್ನ ದೊಡ್ಡ ಮಟ್ಟದಲ್ಲಿ ವಿಪಕ್ಷಗಳು ಮಾಡ್ತಾ ಇದ್ವು, ಅದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಒಂದ್ ರೀತಿ ಟ್ವಿಟರ್ ಮುಖಾಂತರವಾಗಿ ಒಂದ್ ರೀತಿ ಉತ್ತರವನ್ನ ಕೊಟ್ಟಿದ್ದಾರೆ. ಅಂದ್ರೆ ಇದು ಹಿಂದಿನ ಸರ್ಕಾರಗಳಿಂದ ಕೂಡ ನಡೆದು ಬಂದಂತ ಸಂಪ್ರದಾಯ. ಯಾವುದೇ ಕಾರಣಕ್ಕೂ ಕೂಡ ಈ ರೀತಿ ಅಧಿಕಾರಿಗಳನ್ನ ಬೇರೆ ರಾಜಕೀಯ ನಾಯಕರಿಗೆ ಸಂಬಂಧಪಟ್ಟಂತೆ ಸೇವೆಯನ್ನು ನಾವೇನು ಮಾಡಿಕೊಂಡಿಲ್ಲ ಅನ್ನೋ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಏನೇ ಸ್ಪಷ್ಟನೆಯನ್ನು ಕೊಟ್ಟರು ಕೂಡ ಈ ಒಂದು ವಿಚಾರ ಈಗ ಇವತ್ತಿನ ಸದನದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಧ್ವನಿಸುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ಕರ್ನಾಟಕದಲ್ಲಿ ಒಂದ್ ರೀತಿ ಒಂದ್ ಕಡೆಗೆ ಕಾಂಗ್ರೆಸ್ ಸರ್ಕಾರ ಒಂದ್ ರೀತಿ ರಾಜಕೀಯವಾಗಿ ಮೈತ್ರಿ ಪಕ್ಷಗಳು ಸಂಬಂಧಪಟ್ಟಂತೆ ಏನು ಸಭೆಯನ್ನು ನಡೆಸ್ತಾ ಇದ್ದಾರೆ ಅದಕ್ಕೆ ಮಾತ್ರ ಸಮಯಾವಕಾಶವನ್ನು ಕೊಡಲಾಗ್ತಾ ಇದೆ. ಆದ್ರೆ ರಾಜ್ಯದಲ್ಲಿ ಬರಗಾಲ ಆಗಿರಬಹುದು ಮತ್ತೆ ಬರಗಾಲದಿಂದ ರೈತರು ಆತ್ಮಹತ್ಯೆ ದೊಡ್ಡ ಸಂಖ್ಯೆಯಲ್ಲಿ ಕೂಡ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಅದಕ್ಕೆ ರಾಜ್ಯ ಸರ್ಕಾರ ಗಮನವನ್ನ ಕೊಡ್ತಾ ಇಲ್ಲ ಅನ್ನೋದು ಕೂಡ ರಾಜ್ಯದ ಬಿಜೆಪಿಯ ವಿರೋಧ ಪಕ್ಷವಾಗಿರತಕ್ಕಂತಹ ನಾಯಕರ ಆಪಾದನೆಯಾಗಿದೆ. ಹೀಗಾಗಿ ಇವತ್ತಿನ ಸಭೆಯಲ್ಲಿ ಇವತ್ತಿನ ಸದನದಲ್ಲಿ ಇವೆಲ್ಲ ವಿಚಾರಗಳನ್ನ ಪ್ರಸ್ತಾಪವನ್ನ ಮಾಡೋದ್ರ ಮುಖಾಂತರವಾಗಿ ಸರ್ಕಾರವನ್ನ ಬಿಸಿ ಮುಡಿಸುವಂತ ನಿಟ್ಟಿನಲ್ಲೂ ಕೂಡ ಬಿಜೆಪಿ ಮತ್ತೆ ಜೆಡಿಎಸ್ ಒಂದಾಗಿರುವಂತದ್ದು ಆ ಮುಖಾಂತರವಾಗಿ ರಾಜ್ಯದ ಸಮಸ್ಯೆಗಳ
ಸಮಸ್ಯೆಗಳನ್ನ ಬಗೆಹರಿಸೋದ್ಬಿಟ್ಟು ಈ ರೀತಿಯ ಮಹಾಮೈತ್ರಿಕೂಟಕ್ಕೆ ಒಂದು ರೀತಿ ಅಧಿಕಾರಿಗಳನ್ನ ದುರ್ಬಳಕೆ ಮಾಡಿಕೊಳ್ಳುವಂತದ್ದು ಮತ್ತೆ ಅದಕ್ಕೆ ಹೆಚ್ಚು ಸಮಯವನ್ನ ಕೊಡಲಾಗ್ತಾ ಇರುವಂತದ್ದು ಮತ್ತೆ ರಾಜ್ಯದ ಜನರ ಸಮಸ್ಯೆಗಳನ್ನ ಕೇಳದಿರುವಂತ ಸರ್ಕಾರ ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು ಇವತ್ತಿನ ಸದನದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡೋದಕ್ಕೂ ಕೂಡ ಬಿಜೆಪಿ ಮತ್ತೆ ಜೆಡಿಎಸ್ ಸರ್ಕಾರದ ವಿರುದ್ಧವಾಗಿ ಮುಂದಾಗಿರುವಂತದ್ದು ಪೃಥ್ವಿರಾಜ್. ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.